partners. I'm Varsha Puneet and I'm an AMC consultant from Karnataka BG9. So, ನಮ್ಮೆಲ್ಲರಿಗೂ ಗೊತ್ತು AMC ಒಂದು ಮಲ್ಟಿ ಪರ್ಪಸ್ ಕುಕ್ವೇರ್ ಅಂತ. ಅದರಲ್ಲಿ ಕುಕ್ ಮಾಡ್ಬೋದು, ಫ್ರೈ ಮಾಡ್ಬೋದು, ಸ್ಟೀಮ್ ಮಾಡ್ಬೋದು, ಬೇಕ್ ಮಾಡ್ಬೋದು, ಏನ್ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಕೂಡ ನಾವು ನಮ್ಮ AMC ಕುಕ್ವೇರ್ ಅಲ್ಲಿ ಮಾಡ್ಬೋದು. ಇವತ್ತು ನಾನು ಎಗ್ಲೆಸ್ ವಾಲ್ನಟ್ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋದು. ನಾನಿಲ್ಲಿ 150 grams ಮೈದಾ ತಗೊಂಡಿದ್ದೀನಿ, 1 teaspoon ಬೇಕಿಂಗ್ ಪೌಡರ್, 1 teaspoon ಬೇಕಿಂಗ್ ಸೋಡಾ, ಬಟರ್ ಒಂದು 100 gram ತೊಗೊಂಡಿದ್ದೀನಿ, 200 ml ಕಂಡೆನ್ಸ್ಡ್ ಮಿಲ್ಕ್, ಅಂದರೆ ಮಿಲ್ಕ್ ಮೇಡ್ ಅಂತ ಏನು ಹೇಳ್ತೀವಿ, ಕಂಡೆನ್ಸ್ಡ್ ಮಿಲ್ಕ್ 200 gram ತೊಗೊಂಡಿದ್ದೀನಿ, 100 ml ಮಿಲ್ಕ್ ತೊಗೊಂಡಿದ್ದೀನಿ, ಮತ್ತು ವಾಲ್ನಟ್ನ ಚಾಪ್ ಮಾಡ್ಕೊಂಡಿದ್ದೀನಿ, ಇದೊಂದು 100 grams ವಾಲ್ನಟ್, ಮತ್ತು ವೆನಿಲಾ ಎಸೆನ್ಸ್. ಫಸ್ಟ್ ಇಲ್ಲಿ ಒಂದು 16 cm ಕಾಮಿ ಬಾಲ್ ತಗೊಂಡಿದ್ದೀನಿ, ಮತ್ತು ಹಾಗೂ ಒಂದು ಸ್ಪ್ಯಾಚುಲಾ ತಗೊಂಡಿದ್ದೀನಿ. ಇದಕ್ಕೆ ನಾವಿವಾಗ ಮೈದಾನ ಹಾಕಬೇಕು. ಮೈದಾನ ಹಾಕೊಂಡು ಬೇಕಿಂಗ್ ಪೌಡರ್ ಹಾಕೋಬೇಕು, ಆಮೇಲೆ ಬೇಕಿಂಗ್ ಸೋಡಾ, ಇದ್ಮೂರನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. 1 minute ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ, ಈವನ್ ಆಗಿ ಮಿಕ್ಸ್ ಆಗ್ಬೇಕು. ಇವಾಗ ಇದು ಮಿಕ್ಸ್ ಆಗಿದೆ, ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಇದನ್ನ. ನೆಕ್ಸ್ಟ್ ಇವಾಗ 24 cm ಕಾಂಬಿ ಬೌಲ್ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಬಟರ್ ಹಾಕೋತೀನಿ. ಬಟರ್ ಬಂದು ನೆನಪಿರಲಿ ರೂಮ್ ಟೆಂಪರೇಚರ್ ಇರಬೇಕು, ಫ್ರೀಸ್ ಆಗಿರಬಾರ್ದು. ಇನ್ನ ಇವಾಗ ನೀವು ಸ್ಪ್ಯಾಚುಲಾ ಯೂಸ್ ಮಾಡ್ಕೊಂಡಾದ್ರೂ ಬೀಟ್ ಮಾಡ್ಬೋದು, ಬೇಕಾದ್ರೆ ನೀವು ಈ ತರ ವಿಸ್ಕರ್ನ ಕೂಡ ಯೂಸ್ ಮಾಡ್ಬೋದು. ನಂಗೆ ಸ್ಪ್ಯಾಚುಲಾನೆ ಕಂಫರ್ಟಬಲ್, ಸೊ ಇದ್ರಲ್ಲೇ ನಾನು ಕ್ಲೀನ್ ಆಗಿ ಬಟರ್ನ ಬೀಟ್ ಮಾಡ್ಕೊಳ್ತೀನಿ. ಒಂದು ಚೂರು ಲಂಪ್ಸ್ ಇರಬಾರ್ದು ಈ ತರ, ಅದನ್ನೆಲ್ಲ ಕ್ಲೀನ್ ಆಗಿ ಬೀಟ್ ಮಾಡ್ಕೊಳ್ಳಿ. ಲಾಸ್ಟ್ಗೆ ನಿಮ್ಗೆ ತುಂಬಾನೇ ಸ್ಮೂತ್ ಟೆಕ್ಸ್ಚರ್ ಬರಬೇಕು, ಲಂಪ್ಸ್ ಇದರಲ್ಲೆಲ್ಲ ಲಂಪ್ಸ್ ಇದೆ, ಅದೆಲ್ಲ ತಕ್ಕೋಬೇಕು. ಈ ತರ ನಾವು ಬಟರ್ನ ಬೀಟ್ ಮಾಡ್ಕೋಬೇಕು, ತುಂಬಾ ಸ್ಮೂತ್ ಟೆಕ್ಸ್ಚರ್ ಬಂದ. ಸೊ ಇವಾಗ ಇದಕ್ಕೆ ನಾವು ಕಂಡೆನ್ಸ್ಡ್ ಮಿಲ್ಕ್ ನ ಹಾಕೋಬೇಕು. ನಾವೇನ್ 200 grams ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ವಿ, ಅದನ್ನ ಪೂರ್ತಿ ಹಾಕೋಬೇಕು. ಇದ್ರ ಜೊತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಇದು ಈವನ್ ಆಗಿ ಮಿಕ್ಸ್ ಆಗ್ಬೇಕು. ಪೌಡರ್ ಶುಗರ್ ಯೂಸ್ ಮಾಡೋರು ಪೌಡರ್ ಶುಗರ್ ಯೂಸ್ ಮಾಡ್ಬೋದು, ಬಟ್ ನಾನು ಕಂಡೆನ್ಸ್ಡ್ ಮಿಲ್ಕ್ ಸಜೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇವಾಗ ನಾನು 1 teaspoon ವೆನಿಲಾ ಎಸೆನ್ಸ್ ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಯಾವ ಎಸೆನ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಪೈನಾಪಲ್ ಎಸೆನ್ಸ್ ಬೇಕಾದ್ರೆ ಪೈನಾಪಲ್ ಎಸೆನ್ಸ್, ನಿಮ್ಮ ಹತ್ರ ಯಾವ್ದು ಎಸೆನ್ಸ್ ಇದೆ ಅದು ಯೂಸ್ ಮಾಡ್ಬೋದು. ಇದಕ್ಕೆ ನಾನು ವಾಲ್ನಟ್ ಹಾಕೊಳ್ಳೋದ್ರಿಂದ ವಾಲ್ನಟ್ಟು ವನಿಲಾದು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಸೊ ಅದಕ್ಕೋಸ್ಕರ ನಾನು ವನಿಲಾ ಎಸೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಿವಾಗ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಾನು ಈ ಮಿಕ್ಸ್ಚರ್ ತಗೊಂಡು 2 teaspoons ಅಷ್ಟೇ, 2 teaspoons ಹಾಕೊಂಡೆ ಮಿಕ್ಸ್ ಮಾಡ್ತೀನಿ. ನಿಮ್ಗೆ ಇವಾಗ ಇದು ಡ್ರೈ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಅವಾಗ ಏನ್ ಮಾಡ್ಬೇಕಂದ್ರೆ ಮಿಲ್ಕ್ ಹಾಕೋಬೇಕು. ನೆನಪಿರ್ಲಿ ಇದು ವಾರ್ಮ್ ಮಿಲ್ಕ್ ಇರ್ಬೇಕು, ತಣ್ಣಗಿರ್ಬಾರ್ದು, ಸ್ವಲ್ಪ ಬೆಚ್ಚಗಿರ್ಬೇಕು, ಸ್ವಲ್ಪ ಸ್ವಲ್ಪನೆ ಹಾಕೊಂಡು ವೇಟ್ ಮಾಡಿ.
ಇವಾಗ ಬ್ಯಾಟರ್ ರೆಡಿ ಆಗಿದೆ. ಕನ್ಸಿಸ್ಟೆನ್ಸಿ ನೋಡಿ ಮತ್ತು ಅದರ ಸ್ಮೂತ್ನೆಸ್ ನೋಡಿ, ಈ ಥರ ಇರಬೇಕು. ಕೇಕ್ನ ಬೇಕ್ ಮಾಡೋಕ್ಕೆ ನಾನು ಇವಾಗ 24 cm ರೋಸ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ ನಾವು ಪ್ರೀ ಹೀಟ್ ಮಾಡ್ಕೋಬೇಕು. ಇವಾಗ ಸ್ಟೋವ್ ಸ್ವಿಚ್ ಆನ್ ಮಾಡ್ಕೊಳ್ಳೋಣ. ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಪ್ರೀ ಹೀಟ್ ಆಗೋಕೆ ಬಿಡಬೇಕು. ಈ ನೀಡಲ್ ಇಲ್ಲಿಗೆ ಬರಬೇಕು. ಅದು ಪ್ರೀ ಹೀಟ್ ಆಗೋಷ್ಟರಲ್ಲಿ ನಾವು ಇದನ್ನ ಕೇಕ್ ಟಿನ್ಗೆ ಹಾಕೊಳ್ಳೋಣ. ಇವಾಗ ನಾನು ಈ ಥರದೊಂದು ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬೇರೆ ಯಾವುದೇ ಕೇಕ್ ಟಿನ್ಸ್ ಇದ್ದರೂ ಯೂಸ್ ಮಾಡ್ಬೋದು. ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸಲ್ಲೂ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಇದನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಫುಲ್ಲು ಬಟರಲ್ಲಿ ಗ್ರೀಸ್ ಮಾಡೋಣ. ಇವಾಗ ನಾನು ಇದನ್ನ ಬಟರಲ್ಲಿ ಗ್ರೀಸ್ ಮಾಡಿದ್ದೀನಿ. ಇದಕ್ಕೆ ನಾನು ಬ್ಯಾಟರ್ನ ಹಾಕೋತೀನಿ. ಇದನ್ನ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು ನೀವು. ಇವಾಗ ನೋಡಿ, ಇದನ್ನ ನಾನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ವಾಲ್ನಟ್ನ ಹಾಕೋತೀನಿ. ಜಸ್ಟ್ ಹೀಗೆ ಸ್ಪ್ರಿಂಕಲ್ ಮಾಡ್ಕೋಬೇಕಷ್ಟೆ. ಎಲ್ಲ ಕಡೆ ಈವನ್ ಆಗಿ ಹಾಕೊಳ್ಳಿ. ಸೊ ನಿಮಗೆ ಎವ್ರಿ ಬೈಟಲ್ಲೂ ವಾಲ್ನಟ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬಿಕಾಸ್ ವಾಲ್ನಟ್ ಹೆಲ್ತ್ ವೈಸು ತುಂಬ ಒಳ್ಳೆಯದು, ವಾಲ್ನಟ್ ಬ್ರೈನ್ಗೂ ತುಂಬ ಒಳ್ಳೆಯದು. ಇವಾಗ ಇದು ರೆಡಿ ಆಗಿದೆ. ರೋಸ್ಟರ್ ಪ್ರೀ ಹೀಟ್ ಕೂಡ ಆಗಿದೆ. ಇವಾಗ ಈ ಥರ ಗ್ರೇಟರ್ ಬರುತ್ತಲ್ವ, AMC ಗ್ರೇಟರ್, ಅದನ್ನ ಈ ಥರ ಪ್ಲೇಸ್ ಮಾಡ್ಕೊಳ್ಳೋಣ. ಇನ್ ಕೇಸ್ ನಿಮ್ಮ ಹತ್ರ ಗ್ರೇಟರ್ ಇಲ್ಲ ಅಂದರೆ ಈ ಥರದ್ದು ಎಲ್ಲರ ಮನೇಲಿ ಇರುತ್ತಲ್ಲ, ಅದನ್ನ ಯೂಸ್ ಮಾಡ್ಬೋದು. ನೀವು ಯಾವುದೇ ರೀತಿ ವಾಟರ್ ಅಥವಾ ಸಾಲ್ಟ್ ಏನೂ ಹಾಕೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಇವಾಗ ನಮ್ಮದು ಕೇಕ್ ಬ್ಯಾಟರ್ನ ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಇದು ಇಟ್ಟಿದ್ದಾಯ್ತು, ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಲೋ ಫ್ಲೇಮಲ್ಲೇ ಹಾಕಬೇಕು. ಇದೊಂದು 90 ಬರೋವರೆಗೂ ವೆಯ್ಟ್ ಮಾಡೋಣ. ಒಂದು 15 minutes ಅಷ್ಟರಲ್ಲಿ ನಮಗೆ ಕೇಕ್ ಬೇಕಾಗಿರುತ್ತೆ. ಇದೀಗ 90 ಬಂದಿದೆ. ಫ್ಲೇಮ್ ಆಫ್ ಮಾಡಿದ್ಮೇಲೆ ಒಂದು 5 to 10 minutes ಅದರೊಳಗಡೆ ಇರೋಕ್ಕೆ ಬಿಡಿ. ಇವಾಗ ಕೇಕ್ ರೆಡಿ ಆಗಿದೆ. ಇವಾಗ ಇದಾಗಿದೆ. ಬೇಕಾದ್ರೆ ನೀವು ಟೂತ್ಪಿಕ್ ಅಥವಾ ಫೋರ್ಕಲ್ಲಿ ಟೆಸ್ಟ್ ಮಾಡ್ಬೋದು ಫುಲ್ಲಿ ಬೇಕಾಗಿದೆಯಾ ಅಂತ. ಇವಾಗ ನೋಡಿ, ಒಂಚೂರು ಸ್ಟಿಕ್ ಆಗಿಲ್ಲ. ಸೊ ಫುಲ್ಲಿ ಬೇಕಾಗಿದೆ ಅಂತ. ನಾವ್ ಇಟ್ಸ್ ಟೈಮ್ ಟು ಟೇಸ್ಟ್ ದ ಕೇಕ್. ತುಂಬಾ ಸಾಫ್ಟ್ ಇದೆ, ಐ ಕ್ಯಾನ್ ಫೀಲ್ ಇಟ್. ಕಟ್ ಮಾಡುವಾಗಲೇ ಗೊತ್ತಾಗ್ತದೆ. ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪಾಂಜಿ ಆಗಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನೀವೆಲ್ಲರೂ ಖಂಡಿತ ಈ ರೆಸಿಪಿನ ಟ್ರೈ ಮಾಡಬೇಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮತ್ತು ಎಷ್ಟು ಟೇಸ್ಟಿಯಾಗಿ ಮನೆಯಲ್ಲೇ ನೀವು ಕೇಕ್ ಮಾಡ್ಕೊಂಡು ತಿನ್ಬೋದು ಅಂತ. ಸೊ ಡೆಫಿನೆಟ್ಲಿ ಈ ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈಟ್ ಬೆಟರ್, ಲಿವ್ ಬೆಟರ್, ಸ್ಟೇ ಹೋಮ್, ಸ್ಟೇ ಸೇಫ್. ಬಾಯ್ ಬಾಯ್.